हाय एलर्गो नमस्कार इल्ली सिलीगुड़ी पश्चिम बंगाल स्पेशल इसका नाम क्या है आलू बैगन हाँ आलू बैगन हाँ आलू बैगन अंते इवग नानु बैंगलूर रेलवे स्टेशन अल्ली इद्दीनि इल्लिंद चेन्नई गे होग्ता इद्दीनि सो चेन्नई इंद ननगे ट्रेन इदे कोच्चियिंद ओंदु एक्सप्रेस आ एक्सप्रेस अप टू पाटना तनक होगुत्ते पाटना इंद मत्ते नानु सिलीगुड़ी अंत प्लेस इदे आ प्लेस गोंदु चेंज माडबेकु ಆ ಕಾರಣಕ್ಕೋಸ್ಕರ ಸೊ ಮತ್ತೆ ಸಿಗ್ತೀನಿ ಇವಾಗ ಬ್ಯಾಂಗ್ಳೂರಿಂದ ಚೆನ್ನೈ ಮೇಲೆ ಎಕ್ಸ್ಪ್ರೆಸ್ಸು 10:40 ಇದೆ ಆ ಟ್ರೈನ್ ಕ್ಯಾಶ್ ಮಾಡಬೇಕು ಆ ಟ್ರೈನ್ ಆದ ನಂತರ ಮತ್ತೆ ಬೇರೆ ಒಂದು ಟ್ರೈನ್ ಏನಿದೆ ಬೆಳಗಿನ ಜಾವ ಇದೆ ಆ ಟ್ರೈನ್ ಲೇಟ್ ಆಗಿರೋ ಕಾರಣ ಕ್ಯಾಶ್ ಮಾಡಬೇಕು ಸಿಗ್ತೀನಿ ಮತ್ತೆ ಬಿಹಾರಲ್ಲಿ ಇದ್ದೀನಿ ಬಿಹಾರ್ನಲ್ಲಿ ಇರ್ತಕ್ಕಂಥ ಈ ಪಾಟ್ನಾ ಏನಿದೆ ರಾಜಧಾನಿ ಅಲ್ಲಿದ್ದೀನಿ ರೈಲ್ವೆ ಸ್ಟೇಷನ್ ನೋಡ್ತಾ ಇರ್ಬೋದು ಇವಾಗ ತಾನೇ ಬಂದೆ ಆಲ್ಮೋಸ್ಟ್ 2 ದಿನ ತೊಗೊಂಡು ಇಲ್ಲಿಗೆ ಬರಲಿಕ್ಕೆ ನನಗೆ ಬ್ಯಾಂಗ್ಳೂರಿಂದ ಮತ್ತು ಇವಾಗ ಇಲ್ಲಿ ನಾನು ಬಾರ್ಡರ್ಗೆ ಹೋಗಬೇಕು ಒಂದು ಬಾರ್ಡರ್ ಇದೆ ಆ ಬಾರ್ಡರ್ ಕ್ರಾಸ್ ಮಾಡಬೇಕು ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅನ್ಕೋತಿದ್ದೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿಂದ ಇನ್ನೂ 1 ದಿನ ನಾನು ಟ್ರಾವೆಲ್ ಮಾಡಬೇಕು ಆಲ್ಮೋಸ್ಟ್ ಒಂದು 20 ಗಂಟೆ ಟೈಮ್ ಜರ್ನಿ ಇದೆ ಆ ಒಂದು ಜರ್ನಿ ಕಂಪ್ಲೀಟ್ ಮಾಡಿದ ನಂತರ ಸಿಗ್ತೀನಿ ಬಿಹಾರ್ನ ಪಾಟ್ನಾದಲ್ಲಿರ್ತಕ್ಕಂಥ ರಾಜೇಂದ್ರ ನಗರ ಟರ್ಮಿನಲ್ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಬಿಟ್ಟು ಯಶವಂತಪುರ ಹೇಗಿದೆ ಆ ರೀತಿ 2ನೇ ರೈಲ್ವೆ ಸ್ಟೇಷನ್ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಇವಾಗ ಇಲ್ಲಿಂದ ನನಗೆ ಬಾರ್ಡರ್ಗೆ ಟ್ರೈನ್ ಇದೆ ಟ್ರೈನ್ ಕ್ಯಾಚ್ ಮಾಡಬೇಕು ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ಈ ಒಂದು ಜಾಗ ಇರೋಂಥದ್ದು ಪಾಟ್ನಾ ಜಂಕ್ಷನಿಂದ ಒಂದು 3.5 ಕಿಲೋಮೀಟ್ರ್ ಬಂದರೆ ನಿಮಗೆ ಈ ರಾಜೇಂದ್ರ ಟರ್ಮಿನಲ್ ಇದೆ ಇಲ್ಲಿಂದನೂ ಕೂಡ ನಿಮಗೆ ಸಿಲಿಗುರಿ ಇರ್ಬೋದು ಕೆಲವೊಂದು ಅಸ್ಸಾಂ ಬಾರ್ಡರ್ ಇರ್ಬೋದು ನೇಪಾಳ ಭೂತಾನ್ ಬಾರ್ಡರ್ಗೆಲ್ಲ ಟ್ರೈನ್ ಸಿಗುತ್ತೆ ನಾನು ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನೋಡಿ ಏಕೆಂದರೆ ಟ್ರೈನ್ಗೆ ಟೈಮ್ ಆಗ್ತಾ ಇರೋ ಕಾರಣ ಓಡಬೇಕಾಗಿದೆ ನಾನು ಇಲ್ಲೆಲ್ಲ ನೋಡಿ ಹೇಗಿದೆ ಮನೆಗಳಂತ ನೀವು ನೋಡ್ಬೋದು ಹಳೆ ಮನೆ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ವೆಹಿಕಲ್ ಹಿಂಗೆ ನಮ್ಮ ಕಡೆ ಆಟೋ ಎಲ್ಲ ಇರುತ್ತಲ್ಲ ಆಟೋ ರಿಕ್ಷಾ ಇಲ್ಲಿ ಆಟೋ ರಿಕ್ಷಾ ಅಂದರೆ ಈ ಥರ ಈ ರೀತಿ ಬರ್ತದೆ ಎಲ್ಲ ಓಪನ್ ಸ್ವಲ್ಪ ಹೀಟ್ ಇರೋ ಕಾರಣ ಮತ್ತು ಡಾರ್ಜಲಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಚಹಾಗೆ ತುಂಬ ಫೇಮಸ್ಸು ಅಲ್ಲಿ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂಗಡಿಗಳು ಮನೆ ಇದೆಲ್ಲ ಡಾರ್ಜಲಿಂಗ್ ಡಿಸ್ಟಿಕ್ ಇದು ಆ್ಯಕ್ಚುಲಿ ಎಲ್ಲ ಪೂರ್ತಿ ಡಾರ್ಜಿಲಿಂಗ್ ಅಲ್ಲಿರ್ತಕ್ಕಂಥ ಮನೆಗಳು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಸಕಲಾಗಿದೆ ಡಾರ್ಜಿಲಿಂಗ್ನಲ್ಲಿ ಇಲ್ಲೆಲ್ಲ ಸ್ವಲ್ಪ ಮಳೆ ನೋಡಿ ಇಲ್ಲಿ ಸೆಕೆ ಇಲ್ಲ ಬಿಸಿಲಿಲ್ಲ ತುಂಬ ನಮ್ಮ ಮೈಸೂರಲ್ಲಿ ನೋಡಿ ಎಲ್ಲ ಬಹುಶಃ ಇಲ್ಲೆಲ್ಲ ಹೊಸದಾಗಿ ಕಟ್ಟಿದ್ದಾರೆ ಅನ್ಸುತ್ತೆ ಎಲ್ಲ ಸಿಮೆಂಟಿಂದ ನಿರ್ಮಾಣ ಮಾಡಿದ್ದಾರೆ ಮೇಲೆಲ್ಲ ಶೀಟ್ ಹಾಕಿದ್ದಾರೆ ಅಂದರೆ ಇಲ್ಲಿ ಮಳೆ ಬರ್ತಾ ಇರುತ್ತಲ್ಲ ಆ ಮಳೆ ನೀರು ನಿಲ್ಲಬಾರ್ದು ಅಂತೇಳಿ ನಮ್ಮ ಕಡೆ ಎಲ್ಲ ಹೇಗೆ ಮನೆ ಮೇಲೆ ಶೀಟ್ ಹಾಕಿರ್ತಾರೆ ಈ ಕೊಡಗು ಮಂಗಳೂರು ಸೈಡೆಲ್ಲ ಕೇರಳ ಸರೌಂಡಿಂಗ್ ಹಂಚು ಹಾಕಿರ್ತಾರೆ ಮಂಗಳೂರು ಹಂಚು ಯೂಸ್ ಮಾಡಿರ್ತಾರೆ ಆದರೆ ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಶೀಟು ಯಾಕೆಂದರೆ ನೋಡಿ ಇಲ್ಲಿ ಸ್ಟ್ರೀಟ್ ಅದು ಶಾಪಿಂಗ್ ಸ್ಟ್ರೀಟು ನೋಡ್ತಾ ಇರ್ಬೋದು ಡಾರ್ಜಿಲಿಂಗ್ ಸ್ಕೂಲು ಕಾಲೇಜುಗಳು ಸ್ಕೂಲೆಲ್ಲ ನೋಡಿ ಡಾರ್ಜಿಲಿಂಗ್ನಲ್ಲಿ ಇರ್ತಕ್ಕಂಥ ಮನೆಗಳು ಹೇಗಿದೆ ಹಸು ಮನೆಗಳು ಡಾರ್ಜಿಲಿಂಗಲ್ಲಿ ಚಾಯ್ ಗಿಡ ಹೇಗಿರುತ್ತೆ ಟೀದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದೆಲ್ಲ ಫುಲ್ ಚಾಯ್ ಹೇಗಿದೆ ಇದೆಲ್ಲ ಸೆಕೆಂಡ್ ಸ್ಟೆಪ್ ಅಂತ ಪಕ್ಕದಲ್ಲೇ ಮನೆ ಏನಾದ್ರು ಟೀ ಬೇಕು ಅಂದರೆ ಕಿತ್ಕೊಂಡ್ಬರೋದು ಎಲೆ ಒಣಗಿಸ್ಬಿಡೋದು
ಟೀ ಮಾಡ್ಕೊಂಡು ಕುಡಿಯೋದು ಅಷ್ಟೇ ಅಪ್ಪ. ಅಂಗಡಿಗೆ ಹೋಗಿ ಟೀ ಸೊಪ್ಪು ತಂದು ತಲೆನೋವೇ ಇಲ್ಲ ಇಲ್ಲಿರೋರಿಗೆ. ನಮ್ಮ ಕೂರ್ಗಲ್ಲಿ ಹೆಂಗೆ ಕಾಫಿ ಬೀಜ ಸಿಗತ್ತೋ ತಗೊಂಡೋಗಿ ಮಿಷಿನ್ ಬಿಡಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋದು, ಹಂಗೆ ಇಲ್ಲಿ ಎಲ್ಲ ಸಿಗತ್ತೆ ನೋಡಿ. ಇದೆಲ್ಲ ದಾರ್ಜಿಲಿಂಗ್ನಲ್ಲಿ ಇರ್ತಕ್ಕಂಥ ಮನೆಗಳು. ಮಳೆ ನೀವು ನೋಡ್ಬೋದು, ಮಳೆ ಬರ್ತಾನೆ ಇದೆ ನೋಡಿ. ಮೋರಿ ನೀರು ಕೂಡ ಎಷ್ಟು ಕ್ಲೀನ್ ಆಗಿದೆ. ದಾರ್ಜಿಲಿಂಗ್ ನೋಡಿ, ಇದೆಲ್ಲ ದಾರ್ಜಿಲಿಂಗ್ ಏನಿದೆ ಇರ್ತಕ್ಕಂಥದ್ದು. ದಾರ್ಜಿಲಿಂಗ್ ಡಿಸ್ಟಿಕ್ನಲ್ಲಿ ಹಸು ಎಲ್ಲ ಸಕಾಲ ಮನೆಗಳೆಲ್ಲ ಇರ್ತಕ್ಕಂಥ ಡಿಫ್ರೆಂಟ್ ಆಗಿ ವಿಭಿನ್ನ ಶೈಲಿನಲ್ಲಿದೆ. ನೋಡಿ ದಾರ್ಜಿಲಿಂಗ್ನಲ್ಲಿ ಮನೆಗಳು ಹೇಗಿದೆ, ಸೇಮ್ ಮನೆಗಳು ಈ ನಮ್ಮ ಮಂಗಳೂರು, ಕೇರಳ, ಈ ಕೊಡಗು ಈ ರೀತಿ ಅಲ್ಲೇಗಿರುತ್ತೋ ಮನೆ ಅದೇ ಶೈಲಿನಲ್ಲಿದೆ. ಅದರಲ್ಲಿ ಹಂಚು ಯೂಸ್ ಮಾಡಿರ್ತಾರೆ, ಇಲ್ಲಿ ಮೇಲ್ಗಡೆ ಶೀಟ್ ಯೂಸ್ ಮಾಡಿದ್ದಾರೆ. ನೀವು ನೋಡಿ ಆ ಡೌನ್ ಏನಿರುತ್ತೆ, ಮಳೆ ಬಂದರೆ ನೀರು ಕೆಳಗಡೆ ಹೋಗ್ಬಿಡ್ಬೇಕಂತೇಳಿ ಯೂಸ್ ಮಾಡಿರೋದು. I've seen a lot of change, been through a lot of pain. Some things are not the same as they were a year ago, but all will be okay. ಅದರ ನಿರ್ಮಾಣ ಮಾಡಿ ಅದ್ರ ಮೇಲೆ ಕಟ್ಬಿಟ್ಟಿದ್ದಾರೆ. ಅದೆಲ್ಲ ಅಂಗಡಿಗಳು ರೋಡ್ ಪಕ್ಕದಲ್ಲಿ ಇರೋದು. ಮಳೆ ಬರ್ತಾ ಇದೆ. ದೂದ್ ಕಸಿ ಏಕ್ ಬಸ್ 10 ರೂಪಾಯಿನಾ ದೂದ್ಕ ನೋಡಿ. ದಾರ್ಜಿಲಿಂಗ್ ಅಲ್ಲಿ ಟೀ ಕುಡ್ದಿಲ್ಲ ಅಂದ್ರೆ ಬೇಜಾರಾಗಲ್ಲ, ಬೇಜಾರಾಗುತ್ತೆ. ಸರಿ ಕುಡಿಯೋಣ. ದಾರ್ಜಿಲಿಂಗ್ ಹಾಲು ಇಲ್ಲ ಗುರು, ಹಾಲು ಬದಲು ಹಾಲು ಪೌಡರ್ ಹಾಕ್ತಾರೆ, ಟೀ ಮಾಡ್ಕೊಡ್ತಾ ಇದ್ದಾರೆ ಇವಾಗ. 10 ರೂಪಾಯಿ ಅಷ್ಟೇ. ಥ್ಯಾಂಕ್ ಯು ಬಾಯ್. ಸಕಾಲಾಗಿದೆ ಗುರು, ಹಾಲು ಇಲ್ಲ ಅಂದರೂ ಹಾಲು ಪೌಡ್ರ್ ಹಾಕಿದ್ದಾರೆ. ಇದು ಹಾಲಲ್ಲಿ ಮಾಡಿರೋ ಥರನೇ ಇದೆ. ವಿತೌಟ್ ಮಿಲ್ಕು ಇದೆ, ವಿತ್ ಮಿಲ್ಕು ಇದೆ. ಹಾಲು ಹಾಕಿರೋದಿದ್ದು ಅಂದರೆ ಹಾಲು ಪೌಡ್ರ್ ಮಿಕ್ಸ್ ಮಾಡಿದೆ. ಸೊ ನೋಡಿ, ಇದು ನಮ್ಮ ದೇಶದ ಏರ್ ಫೋರ್ಸ್ ಏನಿದೆ, ಏರ್ ಫೋರ್ಸ್ ಆಫೀಸು ಜೆಟ್ಟು ನೀವು ನೋಡಿರ್ಬೋದು. ಮಿರಾಜ್ ಅಂತ ಹೇಳಿ 2000 ಮಿರಾಜ್ ಅದನ್ನು ತಗೊಂಡೋಗಿ ಲಾರು ನೋಡಿರ್ಬೋದು. ಪಾಕಿಸ್ತಾನದಲ್ಲಿ ಹೋಗಿ ನಮ್ಮವರು ಶೂಟ್ ಮಾಡಿ ಆ ಒಂದು ಈ ಜಾಗ ಏನಿದೆ ಅಟ್ಯಾಕ್ ಮಾಡಿ ಬಂದಂಥದ್ದು ರಾತ್ರಿನಲ್ಲಿ. ಈ ರೀತಿ ಜೆಟ್ಟು ಅಂದರೆ ಇದು ಜಸ್ಟ್ ಇಟ್ಟಿರೋದು ಅಷ್ಟೇ, ಇದೇ ರೀತಿನಲ್ಲಿ ಅದು ಮಿರಾಜ್ 2000 ಹಳೇದು. ಹಳೇದಾದ್ರೂ ಅಷ್ಟು ಧೈರ್ಯವಾಗಿ ತಗೊಂಡೋಗಿ ಅವರು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಬಂದಿದ್ದು. ಏನು ಮುದ್ದಾಗಿದೆ ಅಲ್ಲ ನೋಡಿ, ಹಸು ಮೂಗ್ದಾರ ಹಾಕಿದ್ರೇ ಏನೋ ಒಂದು ಕಳೆ. ಶಂಕ ಹಾಕಿದರೆ ಮೂಗ್ದಾರ ಎಲ್ಲ ಇದೆ. ಏನು ಕಳೆ ಇದೆ ಹಸುನಲ್ಲಿ ಮೂಗ್ದಾರ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಅಂತೂ ಇಂತೂ ಸಿಲಿಗುರಿಗೆ ಬಂದಿದ್ದೀನಿ. ನೀವು ನೋಡ್ಬೋದು ಹಿಂದ್ಗಡೆ ಬೋರ್ಡು ಸಿಲಿಗುರಿ ಜಂಕ್ಷನ್ ಅಂತೇಳಿ ನೋಡಿ. ಇದು ಇರ್ತಕ್ಕಂಥದ್ದು ಪಶ್ಚಿಮ ಬಂಗಾಳಲ್ಲಿ ಬಾರ್ಡರ್ ಕೊನೆಯಲ್ಲಿ ಇರ್ತಕ್ಕಂಥದ್ದು. ಈ ಜಾಗ ಏನು ಅಂತ ಹೇಳಿದ್ರೆ, ನಾನು ಬಂದಿರತಕ್ಕಂಥದ್ದು ಫಸ್ಟು ಬೆಂಗಳೂರಿಂದ ಶುರು ಮಾಡಿದೆ. ಬೆಂಗಳೂರಿಂದ ಪೆರಂಬೂರು, ಪೆರಂಬೂರಿಗೆ ಒಂದು ಕೇರಳ ಗಾಡಿ ಬಂತು. ಆ ಕೇರಳ ಗಾಡಿಯಿಂದ ನಾನು ಪಾಟ್ನಾ ಬಂದೆ. ಸುಮಾರು 2 ದಿನ ಜರ್ನಿ ಮಾಡಿದೆ. ಪಾಟ್ನಾ ಆದ ನಂತರ ಪಾಟ್ನಾಯಿಂದ ಇವಾಗ ಸಿಲಿಗುರಿಗೆ ಬಂದಿದ್ದೀನಿ. ಅಂದರೆ ನಿಮಗೆ ಏನಾದರೂ ಭೂತಾನ್ ಬಾರ್ಡರ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಸಿಕ್ಕಿಂ ಗ್ಯಾಂಗ್ಟೆಕ್ ಇರ್ಬೋದು, ಭೂತಾನ್ ಬಾರ್ಡರ್ಗೆ ಈ ಒಂದು ರೂಟ್ನ ಚೂಸ್ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಬಿಹಾರ್ ಮೇಲೆ ಬಂದರೂ ಓಕೆ, ಇಲ್ಲ ಅಂತಂದರೆ ಈ ಗೋವಾಹಟ್ಟಿಗೆ ಹೋಗೋವಂಥ ಗಾಡಿ ಬರುತ್ತೆ ಬೆಂಗಳೂರಿಂದ. ಆ ಒಂದು ಗೋವಾಹಟ್ಟಿಗೆ ಹೋಗೋ ವೆಹಿಕಲ್ ಟ್ರೈನ್ ಏನಿರುತ್ತೆ ಅದನ್ನು ನೀವು ಕ್ಯಾಚ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಒಂದೇ ಟ್ರೈನಲ್ಲಿ ಇಲ್ಲಿ ತನಕ ಬರ್ಬೋದು. ಈ ಸಿಲಿಗುರಿ ಅಂತ ಹೇಳಿದ್ರೆ ಇದಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲಿಗೆ ಸೇರುತ್ತೆ. ಯಾಕೆಂದರೆ ತುಂಬ ಎಂಡಲ್ಲಿದೆ ವೆಸ್ಟ್ ಬೆಂಗಾಲ್ ಎಂಡಲ್ಲಿ. ಈ ಕಡೆ ಡಾರ್ಜಿಲಿಂಗ್ ಏನಿದೆ, ಸಿಕ್ಕಿಮ್ಮು, ಡಾರ್ಜಿಲಿಂಗು, ಇನ್ನೊಂದು ಕಡೆ ಈ ಕಡೆ ನೀವು ಹೋದರೆ ಅಸ್ಸಾಂ ಮತ್ತು ಭೂತಾನ್ಗೆ ಹೋಗ್ಬೋದು. ಆ ಒಂದು ಬಾರ್ಡ್ರಲ್ಲಿ ಇದ್ದೀನಿ ಇವಾಗ. ಈ ಸಿಲಿಗುರಿಯಿಂದ ಹಸಿಮರ ಹೋಗಬೇಕು. ಹಸಿಮರಗೆ ಟ್ರೈನು ಇನ್ನೂ 3/4 ಗಂಟೆ ಇದೆ. ಏನಾದರೂ ತಿನ್ನೋಣ ಅಂತ ಬಂದೆ ಅಲ್ಲಿ ತನಕ. ಇದೊಂದು ಸ್ಟ್ರೀಟು ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಏನೋ ಮಾಡ್ತಾವ್ರೆ, ಇದು ಸ್ಪೆಷಲ್ಲು ಇಲ್ಲಿ ಸಿಲಿಗುರಿ ಪಶ್ಚಿಮ ಬಂಗಾಳ ಸ್ಪೆಷಲ್. ಇಸ್ಕೆ ನಾಮ್ ಕ್ಯಾ ಹಾಂ? ಆಲೂ ಬೇಗುನ್. ಆಲೂ ಬೇಗುನ್ ಅಂತ ಹೆಸರು. ಮತ್ತು ನಾನು ವೆಜ್ ಬೇಕಲ್ಲ ಅದಕ್ಕೆ ತಗೋತಾ ಇದ್ದೀನಿ. ರೈಸು ಮತ್ತು ಇನ್ನೊಂದೇನೋ ಸಾಂಬಾರು ಕಟ್ತಾ ಇದ್ದಾರೆ. ಇದು ಆಲೂ ಬೇಗುನ್ ಅಂತೆ ನೋಡಿ, ಬೇಯ್ತಾ ಇದೆ. ಏನೇನು ಹಾಕಿದ್ದಾರೆ, ಬದನೆಕಾಯಿ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ. ಈ ರೈಲ್ವೆ ಸ್ಟೇಷನ್ ಏನಿದೆ ಮುಂದೆ ಮಳೆ ಬೇರೆ ಬರ್ತಾ ಇದೆ. ಅದೇನೋ ಎಲ್ಲಿಟ್ಟರು ಮಳೆ, ಎಲ್ಲಾದರೂ ಕಾಲಿಟ್ಟರೆ ಮಳೆ ಬಂದ್ಬಿಡ್ತಗ್ರು. ಅದೇನು ಹಂಗೆ ಅಂತ ಏನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಮಳೆ ಆಲ್ರೆಡಿ ಲೈಟಾಗಿ ಶುರುವಾಗಿತ್ತು, ಈಗ ಜಾಸ್ತಿ ಆಗಿಬಿಟ್ಟಿದೆ. ಈಗ ಟ್ರೈನ್ ಇದೆ, ಇನ್ನೊಂದು 1/2 ಗಂಟೆ. ನನಗಂತೂ ಟೈಮ್ ಇಲ್ಲ ನೋಡಿ. ಇಲ್ಲೆಲ್ಲ ಇದೇ ಥರ ಆಟೋ,
ಈ ಟೈಮ್ ಇದೆ ಇನ್ನು ಒಂದು 20 ಮಿನಿಟ್ಸ್ ಅಷ್ಟೇ ತಿನ್ನೋಕೆ ಟೈಮ್ ಇಲ್ಲ ಟ್ರೈನ್ ಬರ್ತಾ ಇದೆ ಸೊ ಪಾರ್ಸೆಲ್ ತಗೊಂಡು ಹೋಗಬೇಕು ನೋಡಿ ಏನೇನೋ ಕಟ್ತಿದ್ದಾರೆ ನನಗೆ ಅದು ಪಾರ್ಸೆಲ್ ನೈನೆ ಓತೋಡ ಮೇರೆಗೆ ಬತಾ ದಿಜ ಪರವಾನಿ ನೋಡಿ ರೈಸ್ ಫುಲ್ ರೆಡಿ ಆಗ್ತಾ ಇದೆ ನನಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಚಾವಲ್ಲು 50 ರೂಪೀಸ್ ಅಂತ ಪರವಾಗಿಲ್ಲ ಚಾವಲ್ಲು ಮತ್ತೆ ಇಲ್ಲಿ ನೋಡಬಹುದು ಇದೆಲ್ಲ ಇದೆ ಇದು ಬೈತಾ ಇದೆ ಗುರು ಒಳ್ಳೆ ನಾನ್ ವೆಜ್ ಜಾಸ್ತಿ ಈ ಸೈಡ್ ವೆಜ್ ಸಿಗುತ್ತೆ ನೀವು ಕೇಳಬೇಕು ನಾವಂತೂ ಸ್ವಲ್ಪ ಆದಷ್ಟು ವೆಜ್ ಹಾ 60 ರೂಪಾಯಿ ಪಾರ್ಸೆಲ್ ಗೆ 10 ರೂಪಾಯಿ ಎಕ್ಸ್ಟ್ರಾ ನೋಡಿ 50 ರೂಪಾಯಿ ಅಂದ್ ಮತ್ತೆ ಪಾರ್ಸೆಲ್ ತಗೊಂಡ್ನಲ್ಲ ಪಾರ್ಸೆಲ್ಗೆ 10 ರೂಪಾಯಿ ಎಕ್ಸ್ಟ್ರಾ ಟೋಟಲ್ 60 ರೂಪಾಯಿ ಕೊಡ್ತಾ ಇದೀನಿ ಚೆನ್ನಾಗಿದೆ ಫುಲ್ ಎಲ್ಲ ಕ್ಲೀನಾಗಿ ಪಾರ್ಸೆಲ್ ಮಾಡಿ ಕೊಡ್ತಿದ್ದಾರೆ ತಿನ್ನಕ್ಕೆ ಟೈಮ್ ಇಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಇದೆ ವೆಜ್ ನಾನ್ ವೆಜ್ ಎಲ್ಲ ತಿನ್ನಕ್ಕೆ ಟೈಮ್ ಇಲ್ಲ ತಗೊಂಡಿದ್ದೀನಿ ನೋಡಿ ಈಗ ಟ್ರೈನ್ ಬರುತ್ತೆ ಟ್ರೈನಲ್ಲಿ ಹೋಗಿ ಫುಲ್ ಬ್ಯಾಟಿಂಗ್ ಮಾಡಬೇಕು ಟಿಕೆಟ್ ತಗೊಂಡಾಯ್ತು ಮತ್ತೆ ಊಟ ಪಾರ್ಸೆಲ್ ಆಯಿತು ಗುರು ನೋಡಿ ಆಂಟಿ ಎರಡು ಥರ ಏನೋ ಕೊಟ್ಟಿದ್ದಾರೆ ಮತ್ತೆ ಇದೆಲ್ಲ ಕೊಟ್ಟಿದ್ದಾರೆ ಪ್ಯೂರ್ ವೆಜ್ಜು ಬನ್ನಿ ಹೋಗೋಣ ತೋರಿಸ್ತೀನಿ ಬ್ಯಾಟಿಂಗ್ ಮಾಡಬೇಕು ಗೊತ್ತಾಗಿದೆ ಮಾತ್ರ ಮಳೆ ಎಬ್ಬಿ ಬರ್ತಾ ಇದೆ ನೋಡ್ಬೋದು ಎಬ್ಬಿ ಮಳೆ ಇದೆ ಟ್ರೈನ್ ಬರ್ತಾ ಇದೆ ಮೊದಲು ಊಟ ಮಾಡ್ತಾ ಇದ್ದೀನಿ ಇದು ಏನು ಕೊಟ್ಟಿದ್ದಾರೆ ಇದು ಒಂದಿರೋ ಪ್ರಶ್ನೆ ತಗೋಬೇಡ ಅದು ಸಾಂಬಾರು ಹಾಕಿದ್ದಾರೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಇದು ಮೆಣಸಿಕಾಯಿ ಹಾಕಿದ್ದಾರೆ ತಗೋಬೇಡ ಊಟ ಮಾಡಿದ್ದು ಟೈಮ್ ಇರಲಿಲ್ಲ ಅದಕ್ಕೆ ಪಾರ್ಸಲ್ ತಂದೆ ಟ್ರೈನ್ ಬರ್ತಾ ಇದೆ ನನಗೆ ನೋಡ್ಬೋದು ನನ್ನ ಟ್ರೈನ್ ಇವಾಗ ಎರಗಿದೆ ಮುಂದಿನ ಕಾಲು ಕೊಟ್ಟಿದ್ದಾರೆ ಪಲ್ಯ ಕೊಟ್ಟಿದ್ದಾರೆ ಹಾಗೆ ಮಕ್ಕಳು ಮತ್ತೆ ಇದು ತೋರಿಸ್ಕೊಂಡಿದ್ದಾರೆ ಸಾಂಬಾರು ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಆಮೇಲೆ ಪಲ್ಯ ಕೊಟ್ಟಿದ್ದಾರೆ 50 ರೂಪಾಯಿ ಆರಾಮಾಗಿ ಕೊಡ್ಬೋದು ಮಳೆ ಬೇರೆ ಬರ್ತಾ ಇದೆ ಟ್ರೈನ್ ಬೇರೆ ತುಂಬ ಇನ್ನೂ ಟೈಮ್ ಇದೆ ಒಂದು ಎರಡು ಕಾಲಿದೆ ಕಾಚ್ ಮಾಡಬೇಕು ಮತ್ತೆ ಮಾಡೋದು ತಿನ್ನಬೇಕು ಸಿಕ್ಕಿ ಮತ್ತೆ ಸಿಗೋಣ ಏನು ಬ್ಯಾಂಕ್ ಬೇಕು